ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾ ಇದೆ. ರಾಹುಲ್ ಗಾಂಧಿ ಲೋಕಸಭಾ ಸದಸ್ಯತ್ವ ಅನರ್ಹ ಹಿನ್ನೆಲೆಯಲ್ಲಿ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಮೌನ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ರಾಹುಲ್ ಗಾಂಧಿ ಒಂಟಿಯಲ್ಲ, ನಾವು ನಿಮ್ಮೊಂದಿಗೆ ಇದ್ದೇವೆ ಅಂತ ಕಾರ್ಯಕರ್ತರು ಘೋಷಿಸುತ್ತಿದ್ದಾರೆ. ಭಿತ್ತಿಪತ್ರ ಪ್ರದರ್ಶಿಸಿ ಕಪ್ಪು ಪಟ್ಟಿಯನ್ನು ಧರಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಇತ್ತ ಮಂಗಳೂರಿನಲ್ಲೂ ಕೂಡ ಬಿಜೆಪಿ ದ್ವೇಷ ರಾಜಕಾರಣದ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ. ಪ್ರತಿಭಟನೆಯಲ್ಲಿ ಜಿಲ್ಲೆಯ ಪ್ರಮುಖ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಉತ್ತರ ಪ್ರದೇಶ ಕಾಂಗ್ರೆಸ್ ಪ್ರದೇಶ ಸಮಿತಿ ಅಧ್ಯಕ್ಷ ಶ್ರೀ ನಕುಲ್ ದುಬಾ ಭಾಗಿಯಾಗಿದ್ದಾರೆ. लोग फेमल बंदीतलवा कपी कोटी मग अली मति केड़बिटवने कर्नाटक प्रदेश कांग्रेस समितिया अध्यक्ष मत्ते माने मुख्यमंत्री सूचने मेरेगे कर्नाटक एल्ला जिला हेड क्वार्टर्स मत्ते राज्यद राजधानियल्ली देशद एनु केंद्रद बीजेपी सरकार ಯಾವೆಲ್ಲ ವ್ಯವಸ್ಥೆಗಳ ನಡೆಸಿಕೊಂಡು ಬಂದಿದೆ ಆ ವಿಚಾರವಾಗಿ ವಿಶೇಷವಾಗಿ ಶ್ರೀ ರಾಹುಲ್ ಗಾಂಧಿ ಅವರ ಈ ಪ್ರಪಂಚದ ಬಾರಿ ಒಂದು ಮಾದರಿಯ ಸಂಸತ್ ಆಗಿರುವ ಭಾರತದ ಸಂಸತ್ ಆಗಿರುವ ಈ ಸಂಸತ್ತಿನ ಒಳಗೆ ಮತ್ತೆ ಹೊರಗೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಅವರ ಕ್ಯಾಬಿನೆಟ್ ತಗೊತಾರೋ ಕೆಲವು ಸಂವಿಧಾನ ವಿರೋಧಿ ನಡವಳಿಕೆ ವಿಚಾರವಾಗಿ ರಾಹುಲ್ ಗಾಂಧಿ ಅವರು ಮಾತಾಡಿದ್ರು. ಕಾರ್ಪೊರೇಟ್ ಜಗತ್ತಿಗೆ ಪ್ರಧಾನಿ ಕೊಡ್ತಾರ ಇಂಪಾರ್ಟೆನ್ಸ್ ಬಗ್ಗೆ ರಾಹುಲ್ ಗಾಂಧಿ ಅವರು ಕೆಲವು ಪತ್ರಿಕೆಗಳಲ್ಲಿ ಮತ್ತೆ ಸಂಸತ್ತಲ್ಲಿ ಮಾತಾಡಿದ್ರು. ಆರ್ಥಿಕ ವ್ಯವಸ್ಥೆ ಬಗ್ಗೆ, ದೇಶದ ಆರ್ಥಿಕ ವ್ಯವಸ್ಥೆ ಬಗ್ಗೆ ಮಾತಾಡಿದ್ರು. ದೇಶದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಇರುವಂತ ಏರ್ಪೇರುಗಳ ಬಗ್ಗೆ ಮಾತಾಡಿದ್ರು. ಮತ್ತೆ ಕೋವಿಡ್ ನಲ್ಲಿ ನಡೆದಂತ ದೇಶದ ವ್ಯವಸ್ಥೆ ಬಗ್ಗೆ ಮಾತಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಸಂಸತ್ ಪಾರ್ಲಿಮೆಂಟ್ ಒಳಗೆ ಯಾರು ಕೂಡ ಪ್ರಶ್ನೆ ಮಾಡಬಾರದು ಅನ್ನೋ ಕಾರಣಕ್ಕೋಸ್ಕರ ಬಿಜೆಪಿ ಹೊರತುಪಡಿಸಿ ಯಾರು ಸಂಸತ್ತಲ್ಲಿ ಎದ್ದು ನಿಂತು ಪ್ರಧಾನಿನ ಪ್ರಶ್ನೆ ಮಾಡಬಾರದು ಅನ್ನೋ ಕಾರಣಕ್ಕೋಸ್ಕರ ಅವರನ್ನ ರಾಹುಲ್ ಗಾಂಧಿ ಅವರನ್ನ ಪಾರ್ಲಿಮೆಂಟ್ ಗೆ ಬರದ ರೀತಿ ಪಾರ್ಲಿಮೆಂಟಿನ ಒಂದು ಹೊಸ ವರ್ಗ ಮತ್ತೆ ಸ್ಪೀಕರ್ ಸಮೇತ ಎಲ್ಲ ಟೀಮ್ ಮಾಡಿ ಒಂದು ದೊಡ್ಡ ಮಟ್ಟದ ಸಂಚನ ಮಾಡಿ ರಾಹುಲ್ ಗಾಂಧಿ ಅವರನ್ನ ಪಾರ್ಲಿಮೆಂಟ್ ಗೆ ಇಂದ ಹೊರಗಾಕ ಒಂದು ಪ್ರಯತ್ನ. ರಾಹುಲ್ ಗಾಂಧಿ ಅವರು ಎರಡು ಮೂರು ಬಾರಿ ಹೇಳಿಕೆ ಕೊಟ್ಟಿದ್ದಾರೆ, ನನ್ನನ್ನ ಪಾರ್ಲಿಮೆಂಟ್ ಇಂದ ಹೊರಗಾಕಬಹುದು ಅಥವಾ ಬೇರೆ ವಿಚಾರದಲ್ಲಿ ನನ್ನ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬಹುದು. ಅವರ ಹತ್ರ ಕಾನೂನು ಇದೆ, ಸಿಬಿಐ ಇದೆ, ಇಡಿ ಇದೆ, ಎಲ್ಲವೂ ಇದೆ, ಎಲ್ಲವನ್ನು ದುರ್ಬಳಕೆ ಮಾಡ್ಕೋತಾ ಇದ್ದಾರೆ. ಆದ್ರೆ ಈ ದೇಶದ ಜನತೆ ಬಗ್ಗೆ, ಈ ದೇಶದ ಆರ್ಥಿಕ ಮತ್ತು ರಾಜಕೀಯ ವ್ಯವಸ್ಥೆ ಬಗ್ಗೆ ನನ್ನನ್ನ ಹಿಮ್ಮೆಟ್ಟಿಸೋದಕ್ಕೆ ಸಾಧ್ಯವಿಲ್ಲ ಅಂತ ರಾಹುಲ್ ಗಾಂಧಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು ರಾಹುಲ್ ಗಾಂಧಿಗೆ ಈ ದೇಶದಲ್ಲಿ ಆಗಿರುವಂತಹ ಅವಮಾನ ಮತ್ತು ಡಿಸ್ಕ್ವಾಲಿಫಿಕೇಶನ್ ಫ್ರಮ್ ದ ಪಾರ್ಲಿಮೆಂಟ್, ಈ ವಿಚಾರದ ಬಗ್ಗೆ ಅಮೆರಿಕ ಜನಪ್ರಿಯತೆ ಬೇಚನೆ ವಾಲೆ ಬನ್ನೆ ವಾಲೆ मर्जी आपकी है. अगर आप देश को बेचने वालों के साथ जाना चाहते हो निश्चित रूप से आप खड़ाने के साथ चले जाओ, लेकिन अगर आप देश को बचाना चाहते हो, देश को आगे बढ़ते हुए देखना चाहते हो, तो आपको राहुल गांधी जी के साथ आना होगा और कांग्रेस पार्टी को. ये संदेशा लेकर के मैं भी घूम रहा हूँ, शायद आप सब लोग घूम रहे हैं. हम सबका यही संकल्प है कि आज का ये जो हमारा ये जो सत्याग्रह है, ये महात्मा गांधी जी के दिखाए गए रास्तों पर है कि हम लोग अहिंसावादी थे, अहिंसावादी हैं, अहिंसा. और सभी जानते हैं, आप भी जानते हैं, मैं भी जानता हूँ कि सत्य तकलीफ पे हो सकता है,